ಛೇದವನ್ನು ಅಕರಣೀಕರಿಸುವಿಕೆ ಹಾಗಂದರೆ ಏನು ವರ್ಗಮೂಲ ಅಥವಾ ಕರಣೀಯ ಚಿಹ್ನೆಯನ್ನು ಛೇದವಾಗಿ ಹೊಂದಿರುವ ಒಂದು ಪದದ ಛೇದವನ್ನು ಭಾಗಲಬ್ಧ ಸಂಖ್ಯೆಯಾಗುವಂತೆ ಸಮಾನ ಪದವನ್ನಾಗಿ ಪರಿವರ್ತಿಸುವ ವಿಧಾನಕ್ಕೆ ನಾವು ಛೇದವನ್ನು ಅಕರಣೀಕರಿಸುವಿಕೆ ಅಥವಾ ರ್ಯಾಷನಲೈಸಿಂಗ್ ದ ಡೆನಾಮಿನೇಟರ್ ಅಂತ ಕರಿತೀವಿ ವರ್ಗಮೂಲ ಅಥವಾ ಕರಣೀಯ ಚಿಹ್ನೆ ಅಂದರೆ ವರ್ಗ ಮೂಲ ಅಥವಾ ಕರಣೀಯ ಚಿಹ್ನೆಯನ್ನು ಎಲ್ಲೊಂದಿರುತ್ತಪ್ಪ ಅಂತಂದರೆ ಅದು ಡಿನೋಮಿನೇಟರ್ ಛೇದದಲ್ಲಿ ಹೊಂದಿರುತ್ತೆ ಆ ಒಂದು ಸಂಖ್ಯೆ ಆ ಹೊಂದಿರತಕ್ಕಂಥ ಒಂದು ಸಂಖ್ಯೆಯನ್ನು ನಾವೇನು ಮಾಡ್ತೀವಿ ಭಾಗಲಬ್ಧ ಸಂಖ್ಯೆಯನ್ನಾಗಿ ಪರಿವರ್ತಿಸುವ ಒಂದು ವಿಧಾನವನ್ನು ನಾವು ಛೇದವನ್ನು ಕರಣೀಕರಿಸುವಿಕೆ ಅಂತ ಹೇಳ್ತೀವಿ ಈಗ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲೊಂದು ಉದಾಹರಣೆಯನ್ನು ನೋಡಿ ಒಂದು ಬಾಗಿಸು √2 ಎರಡು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಯಾಕಪ್ಪ ಅಂದರೆ ಇಲ್ಲಿ ಛೇದದಲ್ಲಿ ರೂಟ್ ಎರಡಿದೆ ಈ ಛೇದದಲ್ಲಿ ರೂಟ್ ಎರಡು ಅಂದ್ರೆ ಇದು ಒಂದು ಕರಣೀಯ ಅಥವಾ ವರ್ಗ ಮೂಲವನ್ನು ಹೊಂದಿರುವಂತಹ ಒಂದು ಪದ ಆಗಿದೆ ಈಗ ಇದನ್ನ ನಾವು ಬಾಗಲಬ್ಧ ಸಂಖ್ಯೆಯನ್ನಾಗಿ ಪರಿವರ್ತಿಸ್ಬೇಕು ಅಂತಂದ್ರೆ ಅದೇ ಸಮಾನ ಸಂಖ್ಯೆಯಿಂದ ಅದಕ್ಕೆ ಗುಣಿಸ್ಕೊಳ್ಬೇಕು ಅಂಶ ಮತ್ತು ಛೇದವನ್ನ ಗುಣಿಸ್ಕೊಂಡಾಗ ಅವಾಗ ಏನಾಗತ್ತೆ ಅದು ಬಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಆಗತ್ತೆ ಈಗ ಇಲ್ಲಿ ರೂಟ್ ಎರಡಿದೆ ಮತ್ತೆ ರೂಟ್ ಎರಡನ್ನ ಅಂಶ ಮತ್ತು ಛೇದಕ್ಕೆ ಗುಣಿಸಿ ಅಂಶ ಮತ್ತು ಛೇದ ಗುಣಿಸ್ತಾ ಇದೀವಿ ನೋಡಿ ಇದನ್ನ ಎರಡನ್ನೂ ಕ್ಯಾನ್ಸಲ್ ಮಾಡ್ರೆ ಒಂದು ಬರುತ್ತೆ ಇಲ್ಲಿ ಯಾವುದೇ ಒಂದು ಗುಣಲಬ್ಧದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅದರಿಂದ ಅಂಶ ಮತ್ತು ಛೇದಕ್ಕೆ ಸಮಾನ ಅಂಶಗಳನ್ನು ಗುಣಿಸ್ಕೊಳ್ಳಿ ಒಂದು ಇಂಟು ರೂಟ್ ಎರಡು ಇಸ್ ಈಕ್ವಲ್ ಟು ರೂಟ್ ಎರಡು ಡಿವೈಡೆಡ್ ಬೈ ರೂಟ್ ಎರಡು ಇಂಟು ರೂಟ್ ಎರಡು ರೂಟ್ ಎರಡು ಹೋಲ್ ಸ್ಕ್ವೇರ್ ಅಂದರೆ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಆಯಿತು ರೂಟ್ ಎರಡು ಡಿವೈಡೆಡ್ ಬೈ ಎರಡು ಅಂದರೆ ಈಗ ಛೇದ ಏನಾಯಿತು ಒಂದು ಭಾಗಲಬ್ಧ ಸಂಖ್ಯೆ ಆಯಿತು ಅದಾಗಿರೋದ್ರಿಂದ ಇದನ್ನು ನಾವು ಛೇದವನ್ನು ಕರಣೀಕರಿಸುವಿಕೆ ಅಂತ ಹೇಳ್ತೀವಿ ಈಗ ಇದು ಏನಪ್ಪ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಯ್ತು ಆಗ್ಲೇ ಅದು ಅಭಾಗಲಬ್ಧ ಸಂಖ್ಯೆ ಆಗಿತ್ತು ಈಗ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಏಳು ಬಾಗಿಸು ರೂಟ್ ಹದಿನೈದು ಒಂದು ನಿಮಿಷ ವಿಡಿಯೋ ಫಾಸ್ ಮಾಡಿ ಯಾವ ಒಂದು ಸಂಖ್ಯೆಯಿಂದ ಅಂಶ ಮತ್ತು ಛೇದವನ್ನ ಗುಣಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಆ ಖಂಡಿತ ಅಂದ್ರೆ ವರ್ಗ ಮೂಲ ಹದಿನೈದರಿಂದ ಅಂಶ ಮತ್ತು ಛೇದವನ್ನ ಗುಣಿಸ್ಕೊಳ್ಳಿ ಅಂದ್ರೆ ಈ ಒಂದು ಇದನ್ನ ನಾವು ವರ್ಗಮೂಲ ಮೂಲ ಹದಿನೈದನ್ನ ಈ ಒಂದು ಕರಣಿಯ ಅಕರಣೀಕಾರಕ ಅಂತ ಕರಿತೀವಿ ಅಕರಣಿಕಾರಕ 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 ಅಂತ ಕರಿತೀವಿ ಅದರಿಂದ ಇಲ್ಲಿ ಅಕರಣಿಕಾರಕ ಯಾವುದಪ್ಪ ಅಂದರೆ ರೂಟ್ ಹದಿನೈದು ಈಗ ಅಂಶ ಅಂಶವನ್ನು ಗುಣಿಸ್ಕೊಳ್ಳಿ ಏಳು ರೂಟ್ ಹದಿನೈದು ಡಿವೈಡೆಡ್ ಬೈ ರೂಟ್ ಹದಿನೈದು ಇಂಟು ರೂಟ್ ಹದಿನೈದು ರೂಟ್ ಹದಿನೈದು ಹೋಲ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಏಳು ರೂಟ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ನೋಡಿ ಈಗ ಆಗಲೇ ಇಲ್ಲಿ ಛೇದ ಅಬಾಗಲ ಸಂಖ್ಯೆ ಆಗಿತ್ತು ಈಗ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಅದನ್ನು ಮಾಡುವಂತಹ ಒಂದು ಪ್ರೋಸೆಸ್ ನಾವು ಛೇದವನ್ನು ಅಕರಣೀಕರಿಸುವಿಕೆ ಅಂತ ಕರಿತೀವಿ ಅಕರಣೀಕರಿಸುವಿಕೆಗೆ ಬಳಸುವಂತಹ ಒಂದು ಕಾರಕವನ್ನು ಅಕರಣೀಕಾರಕ ಅಂತ ನಾವು ಕರಿತೀವಿ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಹನ್ನೆರಡು ಡಿವೈಡೆಡ್ ಬೈ ಎರಡು ಮೈನಸ್ ರೂಟ್ ಐದು ಈಗ ಒಂದ್ಸರಿ ಫಾಜ್ ಮಾಡಿ ಇದರ ಒಂದು ಅಕರಣಿಕಾರಕ ಯಾವ್ದು ಆಗಿರಬಹುದು ಅಂತ ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ಈಗ ಇದರ ಅಕರಣೀಕಾರಕ ರೂಟ್ ಐದು ಅಂತ ನಾವು ತೆಗೆದುಕೊಂಡ್ರೆ ಅದು ತಪ್ಪಾಗ್ತದೆ ಇದರ ಅಕರಣಿಕಾರಕ ಏನಾಗಬೇಕಪ್ಪ ಅಂದರೆ ಇವಾಗ ಇದು ಟೋಟಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ಒಂದು ಸೂತ್ರವನ್ನು ಅನ್ವಯ ಮಾಡಿಕೊಳ್ಬೇಕು ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಛೇದದಲ್ಲಿ ಎ ಪ್ಲಸ್ ಬಿ ಇದ್ದರೆ ನಾವು ಎ ಮೈನಸ್ ಬಿಯನ್ನು ಗುಣಿಸ್ಕೊಳ್ಬೇಕು ಅಂದ್ರೆ ಅದರ ಒಂದು ಸಂಯುಗ್ನಿಯಾಗಿ ತೆಗೆದುಕೊಳ್ಬೇಕು ಇದು ಏಕಪದ ಇಲ್ಲಿ ಛೇದದಲ್ಲಿ ಏಕಪದ ಇದ್ರೆ ಅದನ್ನು ಕರಣೀಕಾರಕ ಅಂತ ಕರಿತೀವಿ ದ್ವಿಪದ ಇದ್ರೆ ಅದನ್ನು ನಾವು ಸಂಯುಗ್ಮಿ ಅಂತ ಕರಿತೀವಿ ಇಲ್ಲಿ ಎರಡು ಮೈನಸ್ ರೂಟ್ ಐದು ಇದ್ದರೆ ನಾವು ಅದರ ಅಕರಣೀಕಾರಕವಾಗಿ ಎರಡು ಪ್ಲಸ್ ರೂಟ್ ಐದನ್ನು ತೆಗೆದುಕೊಳ್ಳಬೇಕು ಅಂದರೆ ಅಕರಣಿಕಾರಕ ಅಥವಾ ಸಂಯುಗ್ಮಿ ಎರಡು ಪ್ಲಸ್ ರೂಟ್ ಐದನ್ನು ಅಂಶ ಮತ್ತು ಛೇದಗಳಿಗೆ ಗುಣಿಸ್ಕೊಳ್ಳಿ ಇದನ್ನು ಗುಣಿಸ್ಕೊಂಡಾಗ ನೋಡಿ ಎ ಇಂಟು ಎ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಎ ಬಿ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ ಅಂದರೆ ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಆ ಆಗುವಂತೆ ನಾವು ಇಲ್ಲಿ ಅಕರಣೀಕಾರಕವನ್ನು ತೆಗೆದುಕೊಳ್ಬೇಕು ಅಂದರೆ ಸಂಯುಗ್ಮೆಯನ್ನು ತೆಗೆದುಕೊಳ್ಬೇಕು ಸಂಯುಗ್ಮೆಯನ್ನು ತೆಗೆದುಕೊಂಡು ನಾವಿಲ್ಲಿ ಮೈನಸ್ ಇದ್ದರೆ ನಾವು ಪ್ಲಸ್ ತಗೊಳ್ಬೇಕು ಎರಡು ಪ್ಲಸ್ ರೂಟ್ ಐದು ಅದನ್ನು ತೆಗೆದುಕೊಳ್ಬೇಕು ಇಲ್ಲಿ ಮೈನಸ್ ಇದರಿಂದ ಪ್ಲಸ್ ತಗೊಂಡಿದ್ದೀವಿ ಅಂಶ ಮತ್ತು ಛೇದವನ್ನು ಇದರ ಒಂದು ಅಕರಣಿಕಾರಕ ನೋಡಿ ಈ ಒಂದು ಪದದ ಅಕರಣೀಕಾರಕ ಅಥವಾ ಸಂಯುಗ್ಮಿ ಯಾವುದು ಅಂದರೆ ಇಲ್ಲಿ ಎರಡು ಇಲ್ಲಿ ಮೈನಸ್ ಇದ್ದರೆ ನಾವು ಪ್ಲಸ್ ಹಾಕ್ಕೊಳ್ಬೇಕು ರೂಟ್ ಐದು ಇದ್ರೆ ರೂಟ್ ಐದನ್ನು ಇದನ್ನು ಅಂಶ ಮತ್ತು ಛೇದಗಳಿಗೆ ಗುಣಿಸ್ಕೊಳ್ಬೇಕು ಈ ಒಂದು ಛೇದವನ್ನು ಅಕರಣೀಕರಿಸಕ್ಕೆ ಬಳಸುವಂತಹ ಎರಡು ಪ್ಲಸ್ ರೂಟ್ ಐದನ್ನು ನಾವು ಸಂಯುಗ್ಮಿ ಅಂತ ಕರಿತೀವಿ ಈಗ ಅಂಶ ಮತ್ತು ಛೇದವನ್ನು ಎರಡು ಪ್ಲಸ್ ರೂಟ್ ಐದಿಂದ ಗುಣಿಸ್ಕೊಂತಾ ಇದ್ದೀವಿ ಅಂಶ ಮತ್ತು ಅಂಶವನ್ನು ಗುಣಿಸ್ಕೊಳ್ಳಿ ಹನ್ನೆರಡು ಇಂಟು ಎರಡು ಪ್ಲಸ್ ರೂಟ್ ಐದು ಡಿವೈಡೆಡ್ ಬೈ ಎರಡು ಮೈನಸ್ ರೂಟ್ ಐದು ಇಂಟು ಎರಡು ಪ್ಲಸ್ ರೂಟ್ ಐದು ಈಗ ಛೇದ ಯಾವಾಗಲೂ ಸಹ ಈ ಒಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ರೂಪದಲ್ಲಿರುತ್ತೆ ನಾವು ಆಗಲೇ ಇದ್ ಬರ್ದಿದ್ದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದನ್ನು ಗುಣಿಸ್ಕೊಳ್ಳಿ ಹನ್ನೆರಡು ಎರಡಲಿ ಇಪ್ಪತ್ತನಾಲ್ಕು ಪ್ಲಸ್ ಹನ್ನೆರಡು ಇಂಟು ರೂಟ್ ಐದು ಹನ್ನೆರಡು ರೂಟ್ ಐದು ಡಿವೈಡೆಡ್ ಬೈ ಈಗ ಇಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಎ ಎಸ್ ಈಕ್ವಲ್ ಟು ಎರಡು ಬಿ ಇಸ್ ಈಕ್ವಲ್ ಟು ರೂಟ್ ಐದು ಅದನ್ನು ಇಲ್ಲಿ ತೆಗೆದುಕೊಳ್ಳಿ ಅಂದರೆ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದರೆ ಎರಡು ಸ್ಕ್ವೇರ್ ಮೈನಸ್ ರೂಟ್ ಐದು ಹೋಲ್ ಸ್ಕ್ವೇರ್ ಇಪ್ಪತ್ತ ನಾಲ್ಕು ಪ್ಲಸ್ ಹನ್ನೆರಡು ರೂಟ್ ಐದು ಹಾಗೆ ಇರಲಿ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಮೈನಸ್ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಐದು ನಾಲ್ಕು ಮೈನಸ್ ಐದು ಅಂದರೆ ಎಷ್ಟು ಬಂತಪ್ಪ ಅಂದರೆ ಮೈನಸ್ ಒಂದು ಬಂತು ಛೇದದಲ್ಲಿ ಅಂಶದಲ್ಲಿ ಇಪ್ಪತ್ನಾಲ್ಕು ಪ್ಲಸ್ ಹನ್ನೆರಡು ರೂಟ್ ಐದಿದೆ ಈ ಛೇದದಲ್ಲಿ ಮೈನಸ್ ಬಂದಾಗ ನಾವು ಅದನ್ನು ಅಂಶಕ್ಕೆ ತೆಗೆದುಕೊಳ್ತೇವೆ ಅಂಶಕ್ಕೆ ತೆಗೆದುಕೊಂಡಾಗ ಮೈನಸ್ ಆಫ್ ಇಪ್ಪತ್ನಾಲ್ಕು ಪ್ಲಸ್ ಹನ್ನೆರಡು ರೂಟ್ ಐದು ಅಥವಾ ಇದನ್ನು ಬಿಡಿಸ್ಕೊಂಡಾಗ ಛೇದದಲ್ಲಿ ಒಂದಿದ್ದಾಗ ನಾವು ಡೈರೆಕ್ಟಾಗಿ ಒಂದರಿಂದ ಭಾಗಿಸ್ಕೊಂಡಾಗ ಭಾಗಲಬ್ಧ ಇಷ್ಟೇ ಬರೋದ್ರಿಂದ ನಾವು ಇಷ್ಟೇ ಬರಿತೀವಿ ಈಗ ಇದನ್ನು ಗುಣಿಸ್ಕೊಂಡು ಸಹ ಮಾಡಿಕೊಳ್ಬೋದು ಮೈನಸ್ ಇಪ್ಪತ್ನಾಲ್ಕು ಹೇಗೆ ಬಂತು ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೆರಡು ರೂಟ್ ಐದಾಯಿತು ಈ ಒಂದು ಸಂಖ್ಯೆಯನ್ನು ನಾವು ಅಕರಣೀಕರಿಸಿದಾಗ ನಮಗೆ ಬಂದಂತಹ ಒಂದು ಪರಿಹಾರ ಏನಪ್ಪ ಅಂದರೆ ಮೈನಸ್ ಇಪ್ಪತ್ತ್ನಾಲ್ಕು ಮೈನಸ್ ಹನ್ನೆರಡು ರೂಟ್ ಐದು ಈ ರೀತಿಯಾಗಿ ನಾವು ಯಾವುದೇ ಒಂದು ವರ್ಗಮೂಲ ಅಥವಾ ಕರಣೀಯ ಚಿಹ್ನೆಯನ್ನು ಛೇದವಾಗಿ ಬಂದಿರುವಂತಹ ಒಂದು ಪದದ ಛೇದವನ್ನು ಬಾಗಲಬ್ಧ ಸಂಖ್ಯೆಯಾಗುವಂತೆ ಸಮಾನ ಪದವನ್ನಾಗಿ ಪರಿವರ್ತಿಸುವ ಒಂದು ವಿಧಾನಕ್ಕೆ ನಾವು ಛೇದವನ್ನು ಕರಣೀಕರಿಸಿ ಅಂತ ಹೇಳ್ತೀವಿ ಇಲ್ಲಿ ಏಕಪದ ಇದ್ದರೆ ಅದರ ಒಂದು ಅಕರ್ಣಿಕಾರಕ ಅದರ ಒಂದು ಪದವನ್ನ ಅಂದ್ರೆ ಯಾವುದನ್ನ ನಾವು ಗುಣಿಸ್ಕೊಳ್ತೇವೋ ಅದನ್ನ ಅಕರ್ಣಿಕಾರಕ ಅಂತ ಹೇಳ್ತೀವಿ ದ್ವಿಪದ ಇದ್ರೆ ಆ ಒಂದು ಅಕರಣಿಕಾರಕವನ್ನು ಸಂಯುಗ್ಮಿ ಅಂತ ಕರಿತೀವಿ ಮೊದಲನೇ ಲೆಕ್ಕದಲ್ಲಿ ಈಗ ರೂಟ್ ಎರಡು ತಗೊಂಡಿದೀವಿ ರೂಟ್ ಎರಡರ ಒಂದು ಅಕರಣಿಕಾರಕ ರೂಟ್ ಎರಡೇ ಅದನ್ನ ಅಂಶ ಮತ್ತು ಛೇದಿಕೆ ಗುಣಿಸ್ಕೊಂಡಿದ್ದೀವಿ ಇಲ್ಲಿ ರೂಟ್ ಹದಿನೈದು ಇದರ ಒಂದು ಅಕರಣಿಕಾರಕ ರೂಟ್ ಹದಿನೈದು ಅದನ್ನ ಅಂಶ ಮತ್ತು ಛೇದಿಕೆ ಗುಣಿಸ್ಕೊಂಡಿದ್ದೇವೆ ಮತ್ತೆ ಎರಡೂ ಮೈನಸ್ ರೂಟ್ ಐದು ಇದು ದ್ವಿಪದ ಈ ದ್ವಿಪದಕ್ಕೆ ಸಂಯುಗ್ಮಿಯನ್ನು ನಾವು ತೆಗೆದುಕೊಳ್ತಾ ಇದೀವಿ ಎರಡು ಪ್ಲಸ್ ರೂಟ್ ಐದು ಅದನ್ನ ಅಂಶ ಮತ್ತು ಛೇದಗಳಿಗೆ ಗುಣಿಸ್ಕೊಂಡಿದ್ದೀವಿ ಗುಣಿಸ್ಕೊಂಡು ಸುಲಭೀಕರಿಸಿದಾಗ ನಮಗೆ ಪರಿಹಾರ ಸಿಗತ್ತೆ